ನಾನು ನಿಮ್ಮ ಅನಿತಾ. ಗೊತ್ತಲ್ವಾ ನಾನು ಯಾಕೆ ಬಂದಿದ್ದೀನಿ? ತಮಗೆಲ್ಲರಿಗೂ ಬೆಂಗೇರಿ ಕ್ರಿಯೇಷನ್ಸ್ ರವರ ಕಥೆಯೊಂದ ಹೇಳುವೆ ಸರಣಿಗೆ ಸ್ವಾಗತ, ಸುಸ್ವಾಗತ. ನಾನಿಂದು ನಿಮ್ಮ ಮುಂದೆ ತಂದಿರೋ ಹೊಸ ಕತೆ ಯಾವುದು? ನಾ ಹೇಳಲ್ಲ, ಬನ್ನಿ ಲೇಖಕಿಯ ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಸುಮಾ ಉಮೇಶ್ಗೌಡ್. ನಾನೊಬ್ಬ ಹವ್ಯಾಸಿ ಬರಹಗಾರ. ನನ್ನ ಕಥೆಗಳು, ಲೇಖನಗಳು, ಧಾರಾವಾಹಿಗಳು ಪ್ರತಿ ಈಗಾಗಲೇ ಪ್ರತಿಲಿಪಿಯಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆಯನ್ನು ಗಳಿಸಿವೆ. ಈ ಹಿಂದೆ ಸಂತೋಷ್ ಬೆಂಗೇರಿ ಅವರ ಕ್ರಿಯೇಷನ್ಸ್ನಲ್ಲಿ ಕೃತಿ ಸೇರಿದಾಗ ಎಂಬ ಕಥೆಯ ಧ್ವನಿ ಮುದ್ರಣವನ್ನು ನೀವು ಕೇಳಿರುವಿರಿ. ಈಗ ಇನ್ನೊಂದು ಕಥೆಯ ಧ್ವನಿ ಮುದ್ರಣವನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತಿನ ಕತೆ ಮಡಿಲು ತುಂಬಿದ ಕಂದ. ಇಲ್ಲಿ ಕತೆ ನಾ ಹೇಳಲ್ಲ, ಮೊದಲು ಕತೆ ನೋಡ್ಕೊಂಬರೋಣವಾ? ಬನ್ನಿ. ನೋಡೋ ನಮನ್, ನನಗೊಂದು ಮೊಮ್ಮಗು ಬೇಕು ಅಂದ್ರೆ ಬೇಕು ಅಷ್ಟೇ. ಏನಮ್ಮ ನೀನು, ಬೇಕು ಅಂತ ಹಠ ಹಿಡಿಯೋಕೆ ಅದೇನು ಮಾರ್ಕೆಟಿನಲ್ಲಿ ಸಿಗೋ ವಸ್ತುನ? ಮಾರ್ಕೆಟಿನಲ್ಲಿ ಸಿಗೋ ಹಾಗಿದ್ರೆ ನಿನಗ್ಯಾಕೋ ಕೇಳ್ತಿದ್ದೆ? ಬಾಡಿಗೆ ತಾಯಿ ಮೂಲಕನಾದ್ರೂ ಮಾಡ್ಕೋ, ಬೇರೆ ಮದುವೆ ಆದ್ರೂ ಆಗು, ಒಟ್ಟಿನಲ್ಲಿ ನನಗೊಂದು ಮೊಮ್ಮಗು ಬೇಕು ಅಷ್ಟೇ. ನಾನು ಹೇಳಿದೀನಲ್ಲ, ಮಗು ಬೇಕು ಅಂದ್ರೆ ಅನಾಥಾಶ್ರಮದ ಮಗುವನ್ನು ದತ್ತು ತಕೊಳ್ಳೋಣ. ಆದ್ರೆ ಬಾಡಿಗೆ ತಾಯಿ ಮೂಲಕ ನಂದೇ ಮಗು ಬೇಕು ಅಂದ್ರೆ ನಂಗಿಷ್ಟ ಇಲ್ಲ. ಇನ್ನೊಂದು ಮದುವೆ ಅಂತೂ ಖಂಡಿತ ಸಾಧ್ಯ ಇಲ್ಲ. ಅನಾಥಾಶ್ರಮದ ಯಾರದೋ ಮಗು ನನ್ನ ಮೊಮ್ಮಗು ಹೇಗೆ ಆಗುತ್ತೋ? ಯಾರಿಗೆ ಹುಟ್ಟಿದ್ದೋ ಏನು? ಅಮ್ಮ, ಒಂದು ಮಗು ದತ್ತಕ್ಕೆ ಮಾಡಿಕೊಂಡರೆ ಅದಕ್ಕೆ ತಂದೆ ತಾಯಿಯ ಪ್ರೀತಿ ಸಿಗುತ್ತೆ. ರಕ್ತ ಹಂಚಿಕೊಂಡ ಮಗುವೇ ಬೇಕು ಅಂತ ಯಾಕೆ ಹಠ ಅಮ್ಮ? ನೋಡೋ ನಮನ್, ರಕ್ತ ಹಂಚಿಕೊಂಡ ಮಕ್ಕಳೇ ಕಣು ಕೊನೆವರೆಗೂ ಆಗೋದು. ಬಾಡಿಗೆ ಮೂಲಕ ತಂದೆ ಆದರೆ ಅದು ಆ ಹೆಣ್ಣು ಮಗಳ ರಕ್ತ ಹಂಚಿಕೊಂಡು ತಾನೇ ಹುಟ್ಟೋದು. ನಿನ್ನ ಜೊತೆ ವಾದ ಮಾಡೋಕ್ಕೆ ಆಗಲ್ಲ, ನನ್ನ ಮಗನ ಮಗು ಬೇಕು ಅಷ್ಟೆ. ಅಮ್ಮ, ವಾದ ಅಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ. ರಕ್ತ ಹಂಚಿಕೊಂಡ ಮಾತ್ರಕ್ಕೆ ಮಕ್ಕಳು ಕೊನೆಯವರೆಗೂ ಆಗಲ್ಲಮ್ಮ. ಭಾವನೆಗಳನ್ನು ಹಂಚಿಕೊಂಡ ಮಕ್ಕಳೇ ಕೊನೆಯವರೆಗೂ ಆಗಿ ಬರೋದು. ಸಾಕಿದ ಮಗುವಿಗೆ ಒಳ್ಳೆಯ ನಡೆ ನುಡಿ ಸಂಸ್ಕಾರ ಕಲಿಸಿ ಪ್ರೀತಿಯಿಂದ ನೋಡಿಕೊಂಡರೆ ರಕ್ತ ಹಂಚಿಕೊಂಡ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ಮಾಡಿ ಕೊನೆಯವರೆಗೂ ಜೊತೆಗಿರುತ್ತೆ. ಆಯ್ತೋ, ಬಾಡಿಗೆ ತಾಯಿಂದ ಮಗು ಬೇಡ, ಇನ್ನೊಂದು ಮದುವೆನಾದ್ರೂ ಮಾಡ್ಕೋ, ನಯನಾಳು ಒಪ್ಪಿಕೊಂಡಿದ್ದಾಳೆ. ಅಮ್ಮ, ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾಗಿ ಈಗ ಕೇವಲ ಮಕ್ಕಳಾಗಲಿಲ್ಲವೆಂದು ನಯನಾಳ ಬಿಟ್ಟು ಮತ್ತೊಬ್ಬಳನ್ನು ನಾನು ಮದುವೆಯಾಗಲ್ಲ. ಒಂದು ವೇಳೆ ನಾಳೆ ಅವಳಿಗೂ ಮಕ್ಕಳಾಗದಿದ್ದಲ್ಲಿ ಪುನಃ ಮತ್ತೊಂದು ಮದುವೆ ಮಾಡಿಸ್ತೀಯಾ? ನಯನಾಗೆ ಸಮಸ್ಯೆ ಇದೆ ಅಂತ ನನಗೆ ಇನ್ನೊಂದು ಮದುವೆ ಆಗುವಂತೆಯಲ್ಲ. ಅಕಸ್ಮಾತ್ ನನ್ನಲ್ಲೇ ಸಮಸ್ಯೆ ಇದ್ದಲ್ಲಿ ನಯನಾಗೆ ಬೇರೆ ಮದುವೆ ಮಾಡ್ತಿದೆಯಾ? ಅದು ನಮ್ಮ ಆಚಾರ ಅಲ್ಲ. ಯಾವುದು ಆಚಾರ? ಮಕ್ಕಳಾಗದಿರೋ ಒಂದೇ ಒಂದು ಕಾರಣಕ್ಕೆ ಕೈ ಹಿಡಿದ ಪತ್ನಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಆಗೋದು ಆಚಾರನಾ? ಕೊನೆವರೆಗೂ ಜೊತೆ ಇರ್ತೀನಿ ಅಂತ ಮದುವೆಯಲ್ಲಿ ಅಂದು ಈಗ ಕೈ ಬಿಡೋದು ಆಚಾರನಾ? ನಿನಗೆ ನಿನ್ನ ಹೆಂಡತಿ ಮೇಲೆ ಇರೋ ಅಷ್ಟು ಪ್ರೀತಿ ಈ ತಾಯಿ ಮೇಲೆ ಇಲ್ಲ ಕಣ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ನಾನು ಕೇಳಿದ್ದು ಒಂದೇ ಒಂದು ಮೊಮ್ಮಗುವಿನ, ಅಷ್ಟಕ್ಕೆ ಅದೆಷ್ಟು ಮಾತಾಡ್ತೀಯ? ಹೀಗೆಂದು ಜಾರುತ್ತಿರುವ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡಳು. ಗಂಡನ ಜಗಳ ನೋಡಿ ನೋಡಿ ಸಾಕಾದ ನಯನ ಗಂಡನಿಗೆ ಮತ್ತೊಂದು ಮದುವೆ ಆಗಿ ಆಗಲಾದರೂ ಹುಟ್ಟುವ ಮಗುವಿನಿಂದ ಈ ಮನೆಯಲ್ಲಿ ನೆಮ್ಮದಿ ಸಿಗಲಿ ಎಂದು ಹೇಳಿದಳು. ನಮನ್ ಮಾತ್ರ ಅನಾಥ ಮಗುವನ್ನೇ ಸಾಕೋಣ ಎಂಬ ನಿಲುವಿಗೆ ಬದ್ಧನಾಗಿದ್ದ. ಹಾಗೆಂದು ನಯನಾಳ ಅತ್ತೆಯನ್ನು ಕೆಟ್ಟವರಲ್ಲ, ಅವರನ್ನು ದ್ವೇಷಿಸಲು ಕೂಡ ಮನ ಒಪ್ತಾ ಇಲ್ಲ.
ನಮ್ಮನ್ನ ನಿರ್ಧಾರದಿಂದ ಅತ್ತೆಗೆ ಸೊಸೆಯನ್ನು ಕಂಡ್ರೆ ಕೋಪ. ಮಾತಿಲ್ಲ, ಮೌನ. ಇವಳೇ ನಮನಿಗೆ ಹೇಗಾದರೂ ಇನ್ನೊಂದು ಮದುವೆಗೆ ಒಪ್ಪಿಸಲಿ ಅನ್ನೋ ಹಠ. ನಮನ್ ತಾಯಿ ವೈಶಾಲಿ ಒಳ್ಳೆಯವಳೆ. ಸೊಸೆಯನ್ನು ಮಗಳಂತೆ ನೋಡಿಕೊಂಡು ತಾಯಿಯ ಪ್ರೀತಿಯನ್ನೇ ಹರಿಸಿದ ಮಮತಾ ಮೈ. ಈಗಲೂ ಸೊಸೆ ಮೇಲೆ ಕೋಪ ಇಲ್ಲ. ಮಗನಿಗೆ ಇನ್ನೊಂದು ಮದುವೆ ಮಾಡಿ ಸೊಸೆಗೆ ಅನ್ಯಾಯ ಆಗಲು ಬಯಸ್ತಿಲ್ಲ. ತಾನು ಮಗನಿಗೆ ಇನ್ನೊಂದು ಮದುವೆಗೆ ಒತ್ತಡ ತಂದರೆ ಬಾಡಿಗೆ ತಾಯಿಯ ಮೂಲಕ ಆದರೂ ನಮ್ಮ ವಂಶದ ಕುಡಿ ಬರಲು ಒಪ್ತಾನೆ ಅನ್ನೋ ಆಸೆ. ಅದಕ್ಕಾಗಿ ಸೊಸೆ ಜೊತೆ ಕೋಪ, ಜಗಳ, ಮೌನ. ಹತ್ತು ವರ್ಷದವಳಿದ್ದಾಗಳೇ ತಾಯಿಯನ್ನು ಕಳೆದುಕೊಂಡ ನಯನಗೆ ತಂದೆಯೇ ಸರ್ವಸ್ವ. ಮೊಮ್ಮಗಳಿಗಾಗಿ ನಯನಳ ಅಜ್ಜಿ 2-3 ವರ್ಷಗಳಿಂದ ಮಗನಿಗೆ ಮತ್ತೊಂದು ಮದುವೆ ಮಾಡಲು ಬಯಸಿದರೂ ಹುಡುಗಿ ಸಿಗಲೇ ಇಲ್ಲ. ಅಷ್ಟರಲ್ಲಿ ಮೊಮ್ಮಗಳು ಹೈಸ್ಕೂಲ್ ಮೆಟ್ಟಲು ಹತ್ತಿದ್ದಕ್ಕೆ ತಂದೆ ಯಶವಂತರಾಯರು 2ನೇ ಮದುವೆ ಬೇಡ, ಇನ್ನೇನು 6-7 ವರ್ಷಗಳು ಉರುಳಿದರೆ ಮಗಳಿಗೆ ಮದುವೆ ಮಾಡಬಹುದು ಎಂದರು. ನಯನ ಅಜ್ಜಿಯ ಆರೈಕೆಯಲ್ಲಿ, ತಂದೆಯ ಪ್ರೀತಿಯಲ್ಲಿ ತಾಯಿಯ ನೆನಪೇ ಮಾಡಿಕೊಳ್ಳದಂತೆ ಬೆಳೆದಳು. 2nd PUC ಮುಗಿಸಿದ ನಯನ TCH ಆಯ್ಕೆ ಮಾಡಿಕೊಂಡು ಓದು ಮುಂದುವರಿಸಿದಳು. ಈ ಮಧ್ಯೆ ಅಜ್ಜಿಯ ಸಾವು ನಯನಾಳನ್ನು ಕಂಗೆಡಿಸಿದರೂ ತಂದೆಯ ಪ್ರೀತಿಯಿಂದ ಸಮಾಧಾನ ಮಾಡಿಕೊಂಡು ಹೆಜ್ಜೆ ಹೆಜ್ಜೆಗೂ ತಂದೆಯ ಪ್ರೋತ್ಸಾಹ ಸಿಕ್ಕಿದ್ದರಿಂದ ಓದು ಮುಗಿಸಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇರಿಕೊಂಡಳು. TCH ಓದುತ್ತಿರುವಾಗ ಅತಿಥಿ ಉಪನ್ಯಾಸಕನಾಗಿದ್ದ ನಮನ್ ಮನಸ್ಸಲ್ಲಿ ನಯನಾಳ ಮುಗ್ಧ ನಗು ಪ್ರೀತಿಯ ಮುದ್ರೆ ಒತ್ತಿತ್ತು. ಈ ವಿಷಯ ತಾಯಿಗೆ ತಿಳಿಸಿದಾಗ ಆಕೆ ಮಗನ ಆಸೆಗೆ ಅಡ್ಡಿಯಾಗದೆ ಒಪ್ಪಿಗೆ ನೀಡಿದ್ದಳು. ನಮನ್ ಬೇರೆ ಕಡೆ ಇಂಗ್ಲಿಷ್ ಲೆಕ್ಚರ್ ಆಗಿ ಸೇರಿದರೂ ನಯನಾಳೆ ಮನಸ್ಸಲ್ಲಿ ತುಂಬಿಕೊಂಡಿದ್ದಳು. ಅವಳ ಓದು ಮುಗಿಯವರೆಗೂ ಕಾದಿದ್ದು ಅವರ ಮನೆ ಸಮೀಪದ ದೇಗುಲದ ಅರ್ಚಕರ ಮೂಲಕ ಯಶವಂತರಾಯರನ್ನು ಸಂಪರ್ಕಿಸಿ ಕನ್ಯೆ ನೋಡುವ ಸಂಪ್ರದಾಯದಂತೆ ತಾಯಿ ಜೊತೆ ಅವರ ಮನೆಗೆ ಹೋಗಿದ್ದ. ಒಳ್ಳೆಯ ಸಂಬಂಧ ಸಿಕ್ಕಿದ ಖುಷಿ ತಂದೆಗಾದರೂ ನಯನ ಮೊದಮೊದಲು ಮದುವೆಗೆ ಒಪ್ಪಲಿಲ್ಲ. ಅಪ್ಪ, ನಾನು ಮದುವೆಯಾದರೆ ನೀನು ಒಬ್ಬಂಟಿ ಅತ್ತಿಯಲ್ಲ ಅಂತ ಅಪ್ಪನನ್ನು ತಬ್ಬಿ ದುಃಖಿಸಿದಾಗ ತಂದೆಯೇ ಮಗಳಿಗೆ ಸಮಾಧಾನ ಮಾಡಿ, ಮದುವೆಯಾದರೂ ಒಂದೇ ಊರಲ್ಲಿ ಇರ್ತೀಯಲ್ಲ, ಬರೋದು ಹೋಗೋದು ಮಾಡಿಕೊಂಡಿರಬಹುದು, ಒಳ್ಳೆಯ ಮನೆತನದ ಹುಡುಗ ಸಿಕ್ಕಿರುವಾಗ ಯಾಕೆ ಬೇಡಂತೀಯ, ಹೀಗೆಂದು ಮಗಳನ್ನು ಒಪ್ಪಿಸಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ದರು. ಇಷ್ಟು ವರ್ಷ ಜೊತೆ ಇದ್ದು ಅನಾರೋಗ್ಯದಿಂದ ಬಳಲಿದಾಗ ತಾಯಿಯಂತೆ ಆರೈಕೆ ಮಾಡಿದ ಮಗಳನ್ನು ದುಃಖದಿಂದಲೇ ಧಾರೆ ಎರೆದುಕೊಟ್ಟು ಮನದಲ್ಲೇ ನೋವು ತುಂಬಿಕೊಂಡಿದ್ದರು. ಆದರೆ ಮಗಳ ಮನಸ್ಸಿಗೆ ನೋವು ಕೊಡಬಾರದೆಂದುಕೊಂಡು ನಗುಮುಖದಿಂದಲೇ ಮಗಳನ್ನು ಆಶೀರ್ವದಿಸಿ ಗಂಡನ ಜೊತೆಗೆ ಕಳುಹಿಸಿ ಯಶವಂತರಾಯರು ಒಬ್ಬಂಟಿಯಾಗಿರಲು. ಇತ್ತ ತಾಯಿಯಂತೆ ಪ್ರೀತಿಸುವ ಅತ್ತೆ, ಸದಾ ಸಂತೋಷವಾಗಿರುವಂತೆ ನೋಡಿಕೊಳ್ಳುವ ಗಂಡನಿದ್ದರೂ ನಯನಾಗೆ ತಂದೆಯದೇ ಚಿಂತೆ. ನೆನಪಾದಾಗಲೆಲ್ಲ ತವರಿಗೆ ಓಡಿ ಬರುತ್ತಿದ್ದ ನಯನಳನ್ನು ಅತ್ತೆ ಕೂಡ ಏನೂ ಅಂದವಳಲ್ಲ. ನಯನ್ ಕೂಡ ಆಗಾಗ ಕೆಲಸದಿಂದ ಹಿಂದಿರುಗುವಾಗ ಮಾವನ ಮನೆಗೆ ಹೋಗಿ ಮಾತನಾಡಿಸಿ ಬರುತ್ತಿದ್ದ. ಒಂದು ದಿನ ಮಾವನ ಮನೆಗೆ ಬಂದ ನಮನ್ ಮಾವ ಬಿಸಿ ಪಾತ್ರೆ ಮುಟ್ಟಿ ಕೈ ಸುಟ್ಟುಕೊಂಡು ಕಾಲು ಜಾರಿ ಬಿದ್ದು ಉಳುಕಿದ ವೇದನೆಯಲ್ಲಿ ಇರೋದು ನೋಡಿ ತುಂಬ ಬೇಸರಿಸಿಕೊಂಡ. ನಯನಾ ತಂದೆ ಜೊತೆ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ. ಆದರೆ ಈಗ ಇಲ್ಲಿ ಬಂದರೆ ಅಲ್ಲಿ ತನ್ನ ತಾಯಿ ಒಂಟಿಯಾಗ್ತಾರಲ್ಲ, ಏನು ಮಾಡೋದು ಎಂಬ ಚಿಂತೆಯಲ್ಲಿ ಮನೆಗೆ ಬಂದು ಯಶವಂತರಾಯರ ವಿಷಯ ತಿಳಿಸಿದ. ನಯನ ಅಳುವುದಕ್ಕೇ ಆರಂಭಿಸಿದಳು. ಸೊಸೆಗೆ ಸಮಾಧಾನ ಮಾಡಿ ಕಳುಹಿಸಿದ ಅತ್ತೆ ವೈಶಾಲಿಗೆ ತನ್ನ ಗೆಳತಿ ಸಂಗೀತ ನೆನಪಾದಳು. ವೈಶಾಲಿ ಗೆಳತಿ ಸಂಗೀತ 5-6 ವರ್ಷಗಳ ಹಿಂದೆ ಗಂಡನನ್ನು ಕಳೆದುಕೊಂಡಿದ್ದಳು. ಒಂದು ಗಂಡು ಒಂದು ಹೆಣ್ಣು ಇರುವ ಸುಂದರ ಸಂಸಾರ ಅವಳದು. ಆದರೆ ಇಬ್ಬರು ಮಕ್ಕಳು ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ. ಮರಳಿ ಭಾರತಕ್ಕೆ ಬರಲು ಮನಸ್ಸಿಲ್ಲ. ಸಂಗೀತಗೆ ಅಲ್ಲಿ ಹೋಗಲು ಇಷ್ಟ ಇಲ್ಲ. ಇದನ್ನು ಯೋಚಿಸಿದ ವೈಶಾಲಿ ಇಬ್ಬರಿಗೂ ಮದುವೆ ಮಾಡಿದರೆ ಒಬ್ಬರಿಗೊಬ್ಬರು ಆಸರೆಯಾಗಿರ್ತಾರೆ ಎಂದು ಯೋಚಿಸಿ
ನೇರವಾಗಿ ಸಂಗೀತಗೆ ಫೋನ್ ಮಾಡಿ ವಿಷಯ ಪ್ರಸ್ತಾಪಿಸಿದಳು. ಆದರೆ ಸಂಗೀತ ಒಪ್ಪಲಿಲ್ಲ. ಸೊಸೆಯ ಮೂಲಕ ಯಶವಂತರಾಯರಿಗೆ ಹೇಳಿಸಿದಳು. ಅವರೂ ಒಪ್ಪಲಿಲ್ಲ. ಮಗನೊಂದಿಗೆ ಸಂಗೀತ ಮನೆಗೆ ಹೋಗಿ ಆಕೆಯನ್ನು ಯಶವಂತರಾಯರ ಮನೆಗೇ ಕರೆದುಕೊಂಡು ಬಂದು ಇಬ್ಬರನ್ನು ಭೇಟಿಯಾಗಿಸಿ ಒಪ್ಪಿಸೋ ಪ್ರಯತ್ನ ಮಾಡಿದರೂ ಈ ವಯಸ್ಸಲ್ಲಿ ಇದೆಲ್ಲ ಸರಿಯಲ್ಲ, ಸಮಾಜ ಒಪ್ಪಲ್ಲ ಅನ್ನೋ ಅಭಿಪ್ರಾಯ ಇಬ್ಬರದು ಆಗಿತ್ತು. ಕೊನೆಗೂ ಈ ವಯಸ್ಸಿನಲ್ಲಿ ಕೇವಲ ಮಾನಸಿಕ ಸಂತೋಷಕ್ಕಾಗಿ ಪರಸ್ಪರ ಜೊತೆಯಾಗಿರುವುದು ಎಂಬ ವಿಚಾರವನ್ನು ಮನದಟ್ಟು ಮಾಡಿಸಿ ಇಬ್ಬರಿಗೂ ಮದುವೆ ಮಾಡಿಸುವಲ್ಲಿ ಯಶಸ್ವಿಯಾದಳು. ಇಂತಹ ಒಳ್ಳೆಯ ಅತ್ತೆಯ ಮೇಲೆ ನಯನಾಗೆ ಕೋಪ ಇಲ್ಲ. ಆದರೂ ಗಂಡ ತಾಯಿಯ ಮಾತಿಗೆ ಒಪ್ತಾ ಇಲ್ಲ ಎಂಬ ಬೇಸರದಿಂದ ಸಂಗೀತಗೆ ಫೋನ್ ಮಾಡಿ ಅಳುತ್ತಾ ವಿಷಯ ತಿಳಿಸಿ, ಅಮ್ಮ ನಾನಿದ್ರೆ ತಾನೇ ನಮನ್ ಬೇರೆ ಮದುವೆ ಆಗಲ್ಲ ಅನ್ನೋದು, ನಾನೇ ಸತ್ತು ಹೋದ್ರೆ ಅಂದಾಗ, ಹಾಗನ್ಬೇಡ, ನಿನಗೇನಾದ್ರಾದ್ರೆ ನಿನ್ನ ತಂದೆ ಸ್ಥಿತಿ ಏನಾಗುತ್ತೆ ಯೋಚಿಸು, ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನ ಪಡಿಸಿದಳು. ನಮ್ಮ ನಯನ ಕೆಲಸಕ್ಕೆ ಹೋದ ವೇಳೆಯಲ್ಲಿ ಸಂಗೀತ ವೈಶಾಲಿ ಮನೆಗೆ ಬಂದು ಮಗುವಿನ ವಿಷಯ ಪ್ರಸ್ತಾಪಿಸಿದಳು. ಆಗ ವೈಶಾಲಿ, ಹೌದು ನನಗೆ ನನ್ನದೇ ಮೊಮ್ಮಗು ಬೇಕು, ಅದಕ್ಕಾಗಿ ನಮ್ಮನ್ನು ಒಂದೋ ಬಾಡಿಗೆ ತಾಯಿ ಮೂಲಕ ಮಗು ಪಡೆಯಬೇಕು ಅಥವಾ ಇನ್ನೊಂದು ಮದುವೆ ಆಗಬೇಕು ಎನ್ನುವಳು. ವೈಶಾಲಿ ಯಾಕೆ ಇಂತಹ ಹಠ? ನಮನಿಗೂ ಅನಾಥ ಮಗುವನ್ನು ಸಾಕುವ ಬಯಕೆ. ನೀನು ಬೇಡ ಅಂತೀಯ, ನಮ್ಮನ್ನು ಹೇಳಿದ್ದು ಸರಿಯಲ್ವಾ? ರಕ್ತ ಹಂಚಿಕೊಂಡ ಮಾತ್ರಕ್ಕೆ ಮಕ್ಕಳು ಕೊನೆವರೆಗೂ ಆಗಿ ಬರುತ್ತಾರೆ ಅನ್ನೋದು ಖಂಡಿತ ನಿಜ ಅಲ್ಲ ಕಣೆ. ಆಗ ವೈಶಾಲಿ, ನೀನೂ ಅವನ ಪರವಾಗಿ ಮಾತಾಡ್ತೀಯ? ಅಯ್ಯೋ ವೈಶಾಲಿ, ನಾನು ನಯನ ತಾಯಿಯಾಗಿ ಅವಳ ಹಾಗೂ ನಮನ್ ಪರವಾಗಿ ಮಾತಾಡ್ತಾ ಇಲ್ಲ, ನೀನು ನನ್ನ ಆತ್ಮೀಯ ಸ್ನೇಹಿತೆ ಅನ್ನೋ ಕಾರಣಕ್ಕೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡು, ನನಗೂ ಯಶವಂತರಾಯರಿಗೂ ಯಾವುದೇ ದೈಹಿಕ ಸಂಬಂಧ ಇಲ್ಲ, ನಾವಿಬ್ಬರೂ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಗೌರವದಿಂದ ಬಾಳ್ತಿದ್ದೇವೆ. ಯೋಚನೆ ಮಾಡು ವೈಶಾಲಿ, ಮಗುವನ್ನು ಹೇಗಾದರೂ ಪಡೆಯೋ ಅಷ್ಟು ವಿಜ್ಞಾನ ಬೆಳೆದಿದೆ, ಹೌದು, ಆದರೆ ಒಂದು ಅನಾಥ ಮಗುವನ್ನು ಸಾಕಿದರೆ ಅದಕ್ಕೆ ಅಪ್ಪ ಅಮ್ಮನ ಪ್ರೀತಿ ಸಿಗುತ್ತೆ ಅಲ್ವಾ? ಯೋಚನೆ ಮಾಡು, ಮಗ ಸೊಸೆಯ ಮನಸ್ಸು ನೋಯಿಸುವುದರಲ್ಲಿ ಯಾವ ಅರ್ಥ ಇದೆ ಹೇಳು? ಇವತ್ತೋ ನಾಳೆಯೋ ಹೋಗೋ ನಾವು, ಮಕ್ಕಳು ಸರಿಯಾದ ದಾರಿಯಲ್ಲಿ ಸಾಗುವಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕೇ ಹೊರತು ವ್ಯರ್ಥ ಹಠ ಮಾಡಬಾರದಲ್ವೇ? ಇನ್ನೊಮ್ಮೆ ಯೋಚಿಸು. ಗೆಳತಿ ಹೋದ ಮೇಲೆ ತುಂಬ ಹೊತ್ತು ಅವಳ ಮಾತನ್ನೇ ಮೆಲುಕು ಹಾಕುತ್ತಾ ಕುಳಿತವಳು ಸಂಜೆ ಆದಾಗ ಎದ್ದು ಕಸಗುಡಿಸಿ ದೀಪ ಹಚ್ಚಿ ಕಾಫಿಗೆ ನೀರಿಟ್ಟಳು. ಮನೆಗೆ ಬಂದ ಮಗ ಸೊಸೆಗೆ ಅಮ್ಮ ಕಾಫಿ ತರ್ತೀನಿ ಅಂದಾಗ ಅಚ್ಚರಿಯೋ ಅಚ್ಚರಿ. ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದರು. ಮಿರ್ಚಿ ಮಾಡುತ್ತಿದ್ದ ಅಮ್ಮನನ್ನು ಹಿಂದಿನಿಂದ ತಬ್ಬಿಕೊಂಡ ನಮನ್, ಅಮ್ಮ ನೀ ಯಾವಾಗಲೂ ಈ ರೀತಿ ಖುಷಿಯಿಂದ ಇದ್ರೆ ಅದೆಷ್ಟು ಚಂದ ಅಂದಾಗ ವೈಶಾಲಿ ಹುಸಿ ಮನಸ್ಸಿಂದ, ಹೋಗೋ ಹೊಗಳಿದ್ದು ಸಾಕು ಅಂದಳು. ತಾಯಿಯನ್ನು ತನ್ನೆಡೆಗೆ ತಿರುಗಿಸಿದ ನಮನ್, ಹೊಗಳದಲ್ಲಮ್ಮ, ನನ್ನ ಮನದ ಮಾತಿದು ಅಂದಾಗ, ಆಯ್ತು ಬಿಡು, ಇನ್ಯಾವಾಗಲೂ ಖುಷಿಯಿಂದಿರ್ತೇನೆ, ಮಿರ್ಚಿ ಕಪ್ಪಾಗ್ತಾ ಇದೆ. ಮಿರ್ಚಿ ಕಪ್ಪಾದರೆ ಬೇರೆ ಮಾಡಬಹುದಮ್ಮ, ಮನಸ್ಸು ಕಪ್ಪಾದರೆ ಅದೆಷ್ಟು ಕಷ್ಟ ಅಲ್ವಾ? ಎಣ್ಣೆಯಲ್ಲಿ ಕರಿದ ಮಿರ್ಚಿಯನ್ನು ತೆಗೆಯುತ್ತಾ ವೈಶಾಲಿ, ನಿನ್ನ ಅರ್ಥ ಮಾಡುವಲ್ಲಿ ನಾನೇ ಸೋತೆ ಕಣ, ನಿನ್ನ ಇಷ್ಟನೇ ನನ್ನ ಇಷ್ಟ, ನಯನ ಯಾವ ಮಗುನ ಇಷ್ಟಪಡ್ತಾಳೋ ಅದೇ ಮಗುವನ್ನು ಅನಾಥಾಶ್ರಮದಿಂದ ದತ್ತು ಪಡೆಯೋಣ ಎನ್ನುತ್ತಿದ್ದಂತೆ ನಯನ ಓಡಿ ಬಂದು ಅತ್ತೆಯನ್ನು ತಬ್ಬಿಕೊಂಡಳು. ವೈಶಾಲಿ ಇಬ್ಬರನ್ನೂ ಆಲಂಗಿಸಿಕೊಳ್ಳುತ್ತಾ, ನಿಮ್ಮಂತೆ ಆ ಮಗುವನ್ನು ಸಂಸ್ಕಾರದಿಂದ ಬೆಳೆಸಿ ಈ ಮನೆಯ ಹೆಸರು ಉಳಿಸಿದ್ರೆ
ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಅಂದಳು. ಕೊನೆಗೂ 3-4 ಅನಾಥಾಶ್ರಮ ಅಲೆದಾಡಿ 1 ಮಗುವನ್ನು ದತ್ತು ಪಡೆದು ನಯನ ತಾಯಿಯ ಪ್ರೀತಿ ಸುರಿಸಿ ತನ್ನ ಮಡಿಲು ತುಂಬಿದ ಕಂದನಿಗೆ ಅಂದದ ಹೆಸರಿಟ್ಟು ಚಂದದಿಂದ ಅಲಂಕರಿಸಿ ಕಣ್ತುಂಬ ನೋಡಿ ಖುಷಿಪಟ್ಟಳು. ಕತೆ ನೋಡಿದ್ರಲ್ವಾ ಇಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ. ಪಾಪ ತನಗೆ ಮಕ್ಕಳಾಗಲ್ಲ ಅಂದ್ಬಿಟ್ಟು ಗಂಡನಿಗೆ ಮದುವೆ ಮಾಡಿಸೋಕ್ಕೂ ಪ್ರಯತ್ನ ಪಟ್ಟಳು. ಆದರೆ ಅತ್ತೆ ಮಗುನ ದತ್ತು ತಗೊಳ್ಳಿಕ್ಕೆ ತಯಾರೇ ಇರಲಿಲ್ಲ. ಆದರೂ ಕೊನೆಗೆ ಅವ್ರ ಅತ್ತೆಗೆ ಮಗುನ ದತ್ತು ತಗೊಳ್ಳಿಕ್ಕೆ ಒಪ್ಪಿದ್ರು ಅಲ್ವಾ. ಕೊನೆಯಲ್ಲಿ ಸುಖ ಅಂತ ಕಂಡು ಬಹಳ ಚೆನ್ನಾಗಿತ್ತಲ್ವಾ ಕತೆ. ಸ್ನೇಹಿತರೆ ನಿಮಗೆಲ್ಲ ಕತೆ ಇಷ್ಟ ಆಗಿರೋ ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ನಮ್ಮ ಬೆಂಗೇರಿ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.